conservation of linear momentum and conservation of energy during collision. Today, ಎರಡು ಡಿಫ್ರೆಂಟ್ ಆಬ್ಜೆಕ್ಟ್ಸ್ ಇದೆ. ಒಂದು ಮಾಸ್ ಎಮ್ ಒನ್, ಮತ್ತು ಇದು ಮೂವ್ ಆಗ್ತಾ ಇದೆ, ಇದರ ವೆಲಾಸಿಟಿ ವಿ ಒನ್. ಇನ್ನೊಂದು ಆಬ್ಜೆಕ್ಟು ಇದರ ಲೈನ್ ಆಫ್ ಮೋಷನ್ನ ಮೇಲೆ ಇದೆ, ಅದು ಇಲ್ಲಿದೆ, ಇದು ಎಮ್ ಟು, ಮತ್ತು ಇದರ ವೆಲಾಸಿಟಿ ಝೀರೋ, ಅಂದರೆ ಇದು ರೆಸ್ಟಲ್ಲಿ ಇದೆ ಅಂಥೇಳಿ ಅರ್ಥ. ಹೀಗಿದ್ದಾಗ ಇವುಗಳ ಕೊಲಿಷನಿಂದ ನಾವು ಮುಂದೆ ಯಾವ ರೀತಿಯಲ್ಲಿ ಇವೆರಡು ಮೂವ್ ಆಗ್ತವೆ, ಮತ್ತು ಅಲ್ಲಿರುವಂಥ ಮೊಮೆಂಟಮ್ ಏನು, ಹೇಗೆ ಅದನ್ನು ಕಂಡುಹಿಡಿಯೋದು ಅನ್ನೋದ್ರ ಬಗ್ಗೆ ಎಲ್ಲ ನೋಡೋಣ. ಮೊದಲಿಗೆ ಸೊ ಇದು ಎಮ್ ಒನ್ ಎಮ್ ಟೂಗೆ ಬಂದು ಕೊಲೈಡ್ ಆಗುವಂಥ ಸಂದರ್ಭ. ಕೊಲೈಡ್ ಆಗೋಕ್ಕಿಂತ ಮೊದಲು, ಅಂದರೆ ಈ ಒಂದು ಸಿಚುವೇಶನ್ ಏನಿದೆ, ಈ ಸಿಚುವೇಶನ್ನಲ್ಲಿ ಈಗ ನಾವು ಇದರ ಟೋಟಲ್ ಮೊಮೆಂಟಮ್, ಈ ಸಿಸ್ಟಮ್ನ ಮೊಮೆಂಟಮ್ ಎಷ್ಟು ಅಂತ ಕಂಡುಹಿಡಿಯೋಣ. ಹಾಗಾದರೆ ಟೋಟಲ್ ಮೊಮೆಂಟಮ್ ಆಫ್ ದ ಸಿಸ್ಟಮ್ ಬಿಫೋರ್ ಕೊಲಿಷನ್ ಇದನ್ನು ಯೋಚನೆ ಮಾಡಿದಾಗ ನಾನು ಅದನ್ನು ಪಿ ಐ ಅಂಥೇಳಿ ಬರೆದಿರ್ತೇನೆ, ಇನಿಷಿಯಲ್ ಮೊಮೆಂಟಮ್ ಅಂಥೇಳಿ. ಮತ್ತು ಇಲ್ಲಿ ನಾವು ನೋಡ್ಬೋದಾಗತ್ತೆ ಎಕ್ಸ್ ಮತ್ತು ವೈ ಡೈರೆಕ್ಷನ್, ಅಂದರೆ ಟೂ ಡೈಮೆನ್ಷನಲ್ ಆಗಿರೋ ಕಾರಣ ಇಲ್ಲಿ ನಾನು ಹೇಳುವಂಥದ್ದು ಇದು ಪಿ ಐ ಎಕ್ಸ್ ಅಂಥೇಳಿ ತಗೊಳ್ತೇನೆ. ಈ ಮೊಮೆಂಟಮ್ ಏನಾಗಿದೆ ಅನ್ನೋದನ್ನು ನೋಡಿ, ಪಿ ಐ ಎಕ್ಸ್ ಇಸ್ ಈಕ್ವಲ್ಸ್, ಇದರ ಮೊಮೆಂಟಮ್ ಏನಿದೆ ಅದು ಪ್ಲಸ್ ಎಮ್ ಒನ್ ವಿ ಒನ್. ಆ ವಿ ಒನ್ ಎಕ್ಸ್ ಡೈರೆಕ್ಷನಲ್ಲಿ ಇರೋ ಕಾರಣಕ್ಕೆ ವಿ ಒನ್ ಐ ಕ್ಯಾಪ್ ಅಂಥೇಳಿ ಬರೀತೇನೆ. ಇದಕ್ಕೆ ಯಾವುದೇ ಮೊಮೆಂಟಮ್ ಇಲ್ಲದೇ ಇರೋ ಕಾರಣ ಅದನ್ನು ಮತ್ತೆ ಬರಿಬೇಕಾದ ನೆಸೆಸಿಟಿ ಇಲ್ಲ, ಪ್ಲಸ್ ಝೀರೋ ಅಂಥೇಳಿ ಇದಕ್ಕೆ ಆಗುತ್ತೆ. ಅದೇ ರೀತಿಯಲ್ಲಿ ಪಿ ಐ ವೈ ನಾನು ಯೋಚನೆ ಮಾಡಿದಾಗ, ಸೊ ದಟ್ ಈಸ್ ಇದಕ್ಕೂ ಸಹ ಇಲ್ಲ ಇದಕ್ಕೂ ಸಹ ಇಲ್ಲ, ಹಾಗಾಗಿ ಆ ಮೊಮೆಂಟಮ್ನ ವ್ಯಾಲ್ಯೂ ಝೀರೋ. ಇದು ಈ ಆಬ್ಜೆಕ್ಟಿಗೆ ಕೊಲೈಡ್ ಆಗೋಕ್ಕಿಂತ ಮೊದಲು ಇರುವಂಥ ಮೊಮೆಂಟಮ್. ಹಾಗಿದ್ದರೆ ಸೊ ಈ ಒಂದು ಸಿಚುವೇಶನ್ನಲ್ಲಿ ಕೊಲಿಷನ್ ಆಗುತ್ತೆ, ಇದು ಎಮ್ ಒನ್ ಬಂದು ಎಮ್ ಟೂಗೆ ಕೊಲಿಷನ್ ಆಗುತ್ತೆ. ಈ ಕೊಲಿಷನ್ ಆದಂಥ ಸಂದರ್ಭದಲ್ಲಿ ಈ ಕೊಲಿಷನ್ ಆಗಬೇಕಾದ್ರೆ ಒಂದು ಆಬ್ಜೆಕ್ಟ್ ಬಂದು ಇನ್ನೊಂದು ಆಬ್ಜೆಕ್ಟಿಗೆ ಏನಿಲ್ಲಿ ಕೊಲೈಡ್ ಆಗುತ್ತೆ, ಎಮ್ ಒನ್ ಬಂದು ಎಮ್ ಟೂಗೆ ಕೊಲೈಡ್ ಆಗುತ್ತೆ. ಕೊಲೈಡ್ ಆಗಬೇಕಾದ್ರೆ ಸೊ ಇಲ್ಲಿ ಬರುವಂಥ ಒಂದು ಸಿನಾರಿಯೋ ಏನಿದೆ, ಒಂದು ಸಿಚುವೇಶನ್ ಏನಿದೆ, ಇದು ಎಲಾಸ್ಟಿಕ್ ಅಥವಾ ಇನ್ಎಲಾಸ್ಟಿಕ್ ಕೊಲಿಷನ್ ಅಂಥೇಳಿ ಟ್ರೀಟ್ ಮಾಡ್ತೇವೆ. ಸೊ ಏದರ್ ಇದರಲ್ಲಿ ಆಗುವಂಥದ್ದು ನೋಡಿ, ಏದರ್ ಎಲಾಸ್ಟಿಕ್ ಆರ್ ಇನ್ಎಲಾಸ್ಟಿಕ್ ಕೊಲಿಷನ್ ಅಂಥೇಳಿ ಇದನ್ನು ಕರೆಸ್ಕೊಳ್ತೇವೆ. ಇದರಲ್ಲಿ ಯಾವುದು ಅನ್ನೋದನ್ನು ಆಮೇಲೆ ನೋಡೋಣಂತೆ. ಹೀಗಿರೋ ಒಂದು ಸಂದರ್ಭದಲ್ಲಿ ಕೊಲಿಷನ್ ಆಗಿದೆ ಅಂಥೇಳಿ ಅಸ್ಯೂಮ್ ಮಾಡೋಣ. ಸೊ ಕೊಲಿಷನ್ ಆದ ಮೇಲೆ ಮುಂದೆ ಏನಾಗುತ್ತೆ ಅನ್ನೋದನ್ನು ನೀವು ನೋಡಿ. ಇದು ಲೈನ್ ಆಫ್ ಕೊಲಿಷನ್, ಹೀಗಿದೆ ಲೈನ್ ಆಫ್ ಕೊಲಿಷನ್. ಈ ಲೈನ್ ಆಫ್ ಕೊಲಿಷನ್ ಏನಿದೆ, ಇದರ ಮೇಲೆ ಕೊಲೈಡ್ ಆದ ನಂತರ ಈ ಎರಡು ಆಬ್ಜೆಕ್ಟ್ಸ್ಗಳು ಒಂದರಿಂದ ಇನ್ನೊಂದು ಬೇರೆ ಡೈರೆಕ್ಷನಲ್ಲಿ ಮೂವ್ ಆಗ್ತವೆ. ಉದಾಹರಣೆಗೆ ಸೊ ಒಂದು ಆಬ್ಜೆಕ್ಟು ಇಲ್ಲಿ ಹೋಗ್ತಾ ಇದೆ, ಈ ಆಬ್ಜೆಕ್ಟ್ ಏನಿದೆ ಅದು ಎಮ್ ಒನ್ ಈ ಡೈರೆಕ್ಷನಲ್ಲಿ ಹೋಗ್ತಾ ಇದೆ, ಅದರ ವೆಲಾಸಿಟಿ ಆಫ್ಟರ್ ಕೊಲಿಷನ್ ವಿ ಒನ್ ಡ್ಯಾಶ್ ಇದೆ, ಈ ಡೈರೆಕ್ಷನಲ್ಲಿ ಇದೆ. ಮತ್ತು ಇದು ಆಲ್ಫಾ ಅನ್ನುವಷ್ಟು ಆ್ಯಂಗಲನ್ನು ಈ ಹಾರಿಜಾಂಟಲ್ ಜೊತೆಗೆ ಮಾಡಿದೆ, ಮತ್ತು ಹೀಗೆ ಹೋಗ್ತಾ ಇದೆ. ಇದೇ ಸಂದರ್ಭದಲ್ಲಿ ಸೊ ಎಮ್ ಟೂ ಏನಿದೆ ಅದು ಕೊಲಿಷನ್ ಆದ ನಂತರ ಅದು ಮತ್ತಾವುದೋ ಒಂದು ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಇದೆ ಅಂತ ಅಂದ್ಕೊಳ್ಳೋಣ. ಇಲ್ಲಿ ಬರ್ತಾ ಇದೆ, ಸೊ ಹಾಗಾದರೆ ಇದು ಎಮ್ ಟೂ ಇಲ್ಲಿ ಹೋಗ್ತಾ ಇದೆ. ಈ ಎಮ್ ಟೂ ಏನಿದೆ, ಈ ಎಮ್ ಟೂ ಈ ಹಾರಿಜಾಂಟಲ್ ಜೊತೆಗೆ ಮಾಡಿರುವಂಥ ಒಂದು ಆ್ಯಂಗಲು ಬೀಟಾ, ಮತ್ತು ಇದರ ವೆಲಾಸಿಟಿ ವಿ ಟು ಡ್ಯಾಶ್ ಆಗಿದೆ. ಹಾಗಾದರೆ ಈ ಒಂದು ಸಂದರ್ಭದಲ್ಲಿ ನಾವೇನು ಮಾಡ್ಬೋದು, ಈ ಮೊಮೆಂಟನ್ನು ಸ್ಪ್ಲಿಟ್ ಮಾಡ್ಕೊಳ್ಬೋದು ಹಾರಿಜಾಂಟಲ್ ಮತ್ತು ವರ್ಟಿಕಲ್ ಕಾಂಪೊನೆಂಟ್ಸ್ ಆಗಿ. ನೋಡಿ ಅದನ್ನು ಸ್ಪ್ಲಿಟ್ ಮಾಡಿದಾಗ ಯಾವ ರೀತಿಯಲ್ಲಿ ಬರಿಬೋದು ಅಂತಂದರೆ, ಇದರ ಮೊಮೆಂಟಮ್ ಈ ಡೈರೆಕ್ಷನಲ್ಲಿ ಏನಿದೆ ಅದು ಎಮ್ ಒನ್ ವಿ ಒನ್ ಡ್ಯಾಶ್ ಕಾಸ್ ಆಲ್ಫಾ ಐ ಕ್ಯಾಪ್ ಅಂಥೇಳಿ ಬರಿಬೋದು. ಹಾಗೆಯೇ ಈ ಇದರ ವರ್ಟಿಕಲ್ ಮೊಮೆಂಟಮ್ ಏನಿದೆ ಆ ಮೊಮೆಂಟಮ್ನ ನಾನು ಇಲ್ಲಿ ಎಮ್ ಒನ್ ವಿ ಒನ್ ಡ್ಯಾಶ್ ಮತ್ತು ಸೈನ್ ಆಲ್ಫಾ ಜೆ ಕ್ಯಾಪ್ ಅಂಥೇಳಿ ಬರೆದಿರ್ತೇನೆ.
ಹಾಗೆಯೇ ಸೊ ಈ ಈ ಬಾಡಿ ಏನು ಇಲ್ಲಿ ಹೋಗ್ತಾ ಇದೆ ಎಮ್ ಟು, ಇದರದ್ದು ಹಾರಿಜಾಂಟಲ್ ವೆಲಾಸಿಟಿ ಏನಿದೆ ಕಾಂಪೊನೆಂಟು, ಅದರ ಮೊಮೆಂಟಮ್ನ ನಾನು ಕ್ಯಾಲ್ಕುಲೇಟ್ ಮಾಡಿದಾಗ ಎಮ್ ಟು ವಿ ಟು ಡ್ಯಾಶ್ ಕಾಸ್ ಬೀಟಾ ಐ ಕ್ಯಾಪ್, ಹಾಗೆಯೇ ಅದರ ವರ್ಟಿಕಲ್ ಕಾಂಪೊನೆಂಟ್ ಏನಿದೆ ಮೊಮೆಂಟಮ್ ಎಂದು ಅದನ್ನು ನಾನು ಯಾವ ರೀತಿಯಲ್ಲಿ ಬರೀಬೋದು, ಎಮ್ ಟು ವಿ ಟು ಡ್ಯಾಶ್ ಸೈನ್ ಬೀಟಾ ಜೆ ಕ್ಯಾಪ್ ಅಂಥೇಳಿ ಬರೆದುಕೊಳ್ಬೋದು. ಹಾಗಿದ್ದಾಗ ಸೊ ಈ ಇಷ್ಟು ಸಂದರ್ಭದಲ್ಲಿ ಇದು ಮೈನಸ್ ಜೆ ಕ್ಯಾಪ್, ಯಾಕೆಂದರೆ ಇದು ಡೌನ್ವರ್ಡ್ ಇದೆ, ಹಾಗಾಗಿ ಇದನ್ನು ಮೈನಸ್ ಜೆ ಕ್ಯಾಪ್ ನಾನು ಇಲ್ಲಿ ಆ ಮೈನಸನ್ನು ಮಾರ್ಕ್ ಮಾಡಿರ್ತೇನೆ. ಹಾಗಿದ್ದಾಗ ಸೊ ನಾವೀಗ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಪ್ರಿನ್ಸಿಪಲನ್ನು ಯೋಚನೆ ಮಾಡಿದರೆ, ಸೊ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಪ್ರಿನ್ಸಿಪಲ್ ಏನಿದೆ, ಈ ಪ್ರಿನ್ಸಿಪಲ್ನ ನಾನು ಯಾವ ರೀತಿಯಲ್ಲಿ ಇಲ್ಲಿ ಹೇಳ್ತಾ ಇದ್ದೀನಿ ಅಂತಂದರೆ, ದ ಟೋಟಲ್ ಲೀನಿಯರ್ ಮೊಮೆಂಟಮ್ ಆಫ್ ಆ್ಯನ್ ಐಸೋಲೇಟೆಡ್ ಸಿಸ್ಟಮ್ ಐಸೋಲೇಟೆಡ್ ಸಿಸ್ಟಮ್ ಅಂದರೆ ಯಾವುದೇ ಎಕ್ಸ್ಟರ್ನಲ್ ಫೋರ್ಸು ಅದರ ಮೇಲೆ ಆ್ಯಕ್ಟ್ ಆಗಬಾರ್ದು, ಹಾಗಾದರೆ ಎಕ್ಸ್ಟರ್ನಲ್ ಫೋರ್ಸ್ ಯಾವುದೂ ಇಲ್ಲ ಆಗಿದ್ದ ಸಂದರ್ಭದಲ್ಲಿ ಇಲ್ಲಿ ಟೋಟಲ್ ಲೀನಿಯರ್ ಮೊಮೆಂಟಮ್ ಆಫ್ ದ ಐಸೋಲೇಟೆಡ್ ಸಿಸ್ಟಮ್ ಏನಿದೆ ಈಸ್ ಆಲ್ವೇಸ್ ಕಾನ್ಸ್ಟೆಂಟ್, ಅಂದರೆ ಅದು ಇದ್ದಷ್ಟೇ ಇರುತ್ತೆ ಅನ್ನೋ ಒಂದು ಅರ್ಥನ ಈ ಸ್ಟೇಟ್ಮೆಂಟ್ ಕೊಡುತ್ತೆ. ಇದನ್ನು ನಾನು ಯೂಸ್ ಮಾಡಿದಾಗ ಈ ಸಂದರ್ಭದಲ್ಲಿ ಏನು ಮಾಡ್ಬೋದು ಅಂತಂದರೆ, ನೋಡಿ ಈಗ ಇಲ್ಲಿ ಮೊಮೆಂಟಮ್ನ ನಾನು ಕಂಡುಹಿಡಿದ್ರೆ ಹೇಗೆ ಅಂತಂದರೆ, ಟೋಟಲ್ ಮೊಮೆಂಟಮ್ ಆಫ್ ದ ಸಿಸ್ಟಮ್ ಆಫ್ಟರ್ ಕೊಲಿಷನ್ ಯೋಚನೆ ಮಾಡ್ತೇನೆ. ಆಫ್ಟರ್ ಕೊಲಿಷನ್ ಅವಾಗ ಏನಾಗುತ್ತೆ ಅಂತಂದರೆ, PFX ಅಂದರೆ ಫೈನಲ್ ಮೊಮೆಂಟಮ್ ಆಫ್ಟರ್ ಕೊಲಿಷನ್ ಅನ್ನೋ ಅರ್ಥನ ಇದು ಕೊಡ್ತಾ ಇದೆ. ಹಾಗಿದ್ದರೆ ಸೊ ಫೈನಲ್ ಮೊಮೆಂಟಮ್ ಏನಿದೆ ಅದು ಎಕ್ಸ್ ಡೈರೆಕ್ಷನಲ್ಲಿ ನಾನು ಯೋಚನೆ ಮಾಡಿದರೆ, ಸೊ ಇಲ್ಲಿ ನೀವು ನೋಡ್ಬೋದು ಇವೆರಡನ್ನು ಸೇರಿಸಿದಾಗ ಬರುವಂಥದ್ದು ಟೋಟಲ್ ಎಕ್ಸ್ ಮೊಮೆಂಟಮ್ ಸಿಗ್ತದೆ. ಹಾಗಿದ್ದರೆ ಅದನ್ನು ಹೇಗೆ ಬರಿಬೋದು ನಾನು, M1V1 - ಕಾಸ್ ಆಲ್ಫಾ ಐ ಕ್ಯಾಪ್, ಹಾಗೆಯೇ ಅದರ ಜೊತೆಗೆ M2V2 - ಕಾಸ್ ಬೀಟಾ ಮತ್ತು ಐ ಕ್ಯಾಪ್, ಇದನ್ನು ಬರೀಬೋದು. ಅದೇ ಥರ PFYನ ನಾನು ಯೋಚನೆ ಮಾಡಿದರೆ ದಟ್ ಈಸ್ ಈಕ್ವಲ್ಸ್ ಇವೆರಡರ ಸಮ್ ಆಗುತ್ತೆ. ಹಾಗಿದ್ದಾಗ ಏನು ಬರೀಬೋದು, M1V1 - ಸೈನ್ ಆಲ್ಫಾ ಜೆ ಕ್ಯಾಪ್, ಮತ್ತು ಇದನ್ನು ಬರೆದಾಗ ಮೈನಸ್ ಆಗ್ತದೆ, M2V2 - ಸೈನ್ ಬೀಟಾ ಮತ್ತು ಜೆ ಕ್ಯಾಪ್ ಅಂಥೇಳಿ ಬರಿಬೋದು, ಈ ರೀತಿಯಲ್ಲಿ ಬರಿಬೋದು. ಹಾಗಾದರೆ ಇಂಥ ಒಂದು ಸಂದರ್ಭದಲ್ಲಿ ನಾನು ಈಗ ಪ್ರಿನ್ಸಿಪಲ್ ಆಫ್ ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್ ಏನಿದೆ ಅದನ್ನು ಅಪ್ಲೈ ಮಾಡ್ತೇನೆ. ಅಂದರೆ ಅರ್ಥ, ಟೋಟಲ್ ಲೀನಿಯರ್ ಮೊಮೆಂಟಮ್ ಆಫ್ ಆ್ಯನ್ ಐಸೋಲೇಟೆಡ್ ಸಿಸ್ಟಮ್ ಈಸ್ ಆಲ್ವೇಸ್ ಕಾನ್ಸ್ಟೆಂಟ್. ಇದರ ಅರ್ಥ ಏನು ಹೇಳುತ್ತೆ ಅಂತಂದರೆ, ಅಕಾರ್ಡಿಂಗ್ ಟು ದಟ್ ರೂಲ್, ಅದರಿಂದ ನಾವೇನು ಬರೀಬೋದು ಈ ರೀತಿಯಲ್ಲಿ ಬರೀಬೋದು. ಏನು ಇದರ ಅರ್ಥ ಅಂತಂದರೆ, ಈ PFX ಏನಿದೆ ದಟ್ ಮಸ್ಟ್ ಬಿ ಈಸ್ ಈಕ್ವಲ್ಸ್ PIX ಆಗಿರುತ್ತೆ, ಆ್ಯಂಡ್ PFY ಏನಿದೆ ದಟ್ ಮಸ್ಟ್ ಬಿ ಈಸ್ ಈಕ್ವಲ್ಸ್ PIY ಆಗಿರುತ್ತೆ. ಹಾಗಾದರೆ ಸೊ ಈ ಒಂದು ಸನ್ನಿವೇಶದಲ್ಲಿ ನಾನು ಈ ರೂಲ್ ಪ್ರಕಾರ ಇದನ್ನು ಬರೆದು ಮುಂದೆ ನಾನು ಸಾಲ್ವ್ ಮಾಡ್ಕೊಳ್ತಾ ಹೋದಾಗ ನನಗೆ ಬೇರೆ ಬೇರೆ ಇನ್ಫಾರ್ಮೇಷನ್ಸ್ಗಳು ಇಲ್ಲಿ ತಿಳಿತಾ ಹೋಗ್ತವೆ. ನೋಡಿ ಈ ಸಂದರ್ಭದಲ್ಲಿ ನಾವೇನು ಮಾಡ್ಬೋದಪ್ಪ ಅಂತಂದರೆ, ಇಲ್ಲಿ ಸೊ ಈ ಲೀನಿಯರ್ ಮೊಮೆಂಟಮ್ನ ನಾನು ಈಕ್ವಲ್ ಮಾಡ್ಕೊಳ್ತಾ ಹೋಗ್ತೇನೆ. ಸೊ PFX ಅಂತಂದರೆ ಇದು, ಈ ಟರ್ಮ್ ಇದೆಯಲ್ಲ ಇದು. ಹಾಗಾದಾಗ ಏನು ಬರೀಬೋದು ನಾನು, M1V1 - ಕಾಸ್ ಆಲ್ಫಾ ಐ ಕ್ಯಾಪ್ ಪ್ಲಸ್ M2V2 - ಕಾಸ್ ಬೀಟಾ ಐ ಕ್ಯಾಪ್ ಅನ್ನೋದನ್ನು ಬರೀಬೋದು. ದಟ್ ಮಸ್ಟ್ ಬಿ ಈಸ್ ಈಕ್ವಲ್ಸ್ PIX ಅಂತಂದರೆ M1V1 ಐ ಕ್ಯಾಪ್. ಹಾಗಾದರೆ ಸೊ M1V1 ಐ ಕ್ಯಾಪ್ ಅನ್ನೋದು ಇಲ್ಲಿ ಬಂತು. ಇಲ್ಲಿ ನಾನು ಈ ಯೂನಿಟ್ ವೆಕ್ಟರ್ಸ್ಗಳನ್ನು ತೆಗೆದು ಬರೆದುಕೊಂಡಾಗ ಏನು ಸಿಗುತ್ತೆ, M1V1 - ಮತ್ತು ಕಾಸ್ ಆಲ್ಫಾ ಪ್ಲಸ್ M2V2 - ಕಾಸ್ ಬೀಟಾ ಈಸ್ ಈಕ್ವಲ್ಸ್ M1V1 ಅಂಥೇಳಿ ಕಂಡುಬರುತ್ತೆ. ಇದು ನನಗೆ ಸಿಗುವಂಥ ಒಂದು ಹಂತದ
ಒಂದು ಈಕ್ವೇಷನ್ ಆಗಿದೆ. ಇದು ಮೊದಲನೇದು ಅಂಥೇಳಿ ಇಲ್ಲಿ ನನಗೆ ಕಂಡು ಬರುತ್ತೆ. ಹಾಗೆಯೇ ಸೊ ಮುಂದಕ್ಕೆ ನಾನು ಇದನ್ನು ಯೋಚನೆ ಮಾಡಿದಾಗ ಅಲ್ಲಿ ಏನು ಸಿಗ್ತದೆ ಅಂತಂದರೆ, ಸೊ ನೋಡಿ ಈ ಎರಡನೇ ಈಕ್ವೇಷನ್ ಇದು, ಇದನ್ನು ಈಕ್ವೇಟ್ ಮಾಡಿಕೊಂಡಾಗ ನಾನು ಇದನ್ನು ಈಕ್ವೇಷನ್ ಒನ್ ಅಂತೇಳಿ ಕರೆಸ್ಕೊಳ್ತೇನೆ. ಸೊ ಈ ಕಂಡೀಷನ್ನ ನಾವು ನೋಡಿದಾಗ ಪಿ ಎಫ್ ವೈ ಅಂತಂದರೆ ಇದಿಷ್ಟಿದೆ. ಹಾಗಾದಾಗ ಏನು ಬರೀಬೋದು, ಆ್ಯಂಡ್ ಎಮ್ ಒನ್ ವಿ ಒನ್ ಡ್ಯಾಶ್ ಸೈನ್ ಆಲ್ಫಾ ಜೆ ಕ್ಯಾಪ್ ಮೈನಸ್ ಎಮ್ ಟು ವಿ ಟು ಡ್ಯಾಶ್ ಸೈನ್ ಬೀಟಾ ಜೆ ಕ್ಯಾಪ್ ದಟ್ ಮಸ್ಟ್ ಬಿ ಈಸ್ ಈಕ್ವಲ್ಸ್ ಪಿ ಐ ವೈ. ಪಿ ಐ ವೈ ಝೀರೋ ಇದೆ, ಹಾಗಾದ ಕಾರಣಕ್ಕೆ ನಾನು ಇದನ್ನು ಝೀರೋ ಅಂಥೇಳಿ ಬರೀಬೋದು. ಅಥವಾ ಇದರಲ್ಲೇ ನಾನು ಸಾಲ್ವ್ ಮಾಡಿಕೊಂಡಾಗ ನನಗೆ ಸಿಗುವಂಥದ್ದು ಎಮ್ ಒನ್ ವಿ ಒನ್ ಡ್ಯಾಶ್ ಸೈನ್ ಆಲ್ಫಾ ದಟ್ ಈಸ್ ಈಕ್ವಲ್ಸ್ ಎಮ್ ಟು ವಿ ಟು ಡ್ಯಾಶ್ ಸೈನ್ ಬೀಟಾ ಅನ್ನುವಂಥದ್ದು ಸಿಗ್ತದೆ. ಹಾಗೆಯೇ ವಿ ಒನ್ ಡ್ಯಾಶ್ಗೆ ನಾನು ಸಾಲ್ವ್ ಮಾಡಿಕೊಂಡ್ರೆ ವಿ ಒನ್ ಡ್ಯಾಶ್ ಈಸ್ ಈಕ್ವಲ್ಸ್ ಎಮ್ ಟು ಬೈ ಎಮ್ ಒನ್ ಮಲ್ಟಿಪ್ಲೈಡ್ ಬೈ ಸೈನ್ ಬೀಟಾ. ಸೈನ್ ಬೀಟಾ ಸಿಕ್ಕಿದೆ, ಹಾಗೆಯೇ ಸೈನ್ ಆಲ್ಫಾ ಇದರ ಕೆಳಗಡೆಯಲ್ಲಿ ಬರುತ್ತೆ, ಸೈನ್ ಆಲ್ಫಾ ಇಂಟು ಈ ಯಾವುದು ವಿ ಟು ಡ್ಯಾಶ್ ಅನ್ನುವಂಥ ಒಂದು ಟರ್ಮು ಕಂಡು ಬರುತ್ತೆ. ಅಲ್ಲಿಗೆ ವಿ ಒನ್ ಡ್ಯಾಶ್ ಅಂತಂದರೆ ಇದಿಷ್ಟು ಅನ್ನೋದು ಗೊತ್ತಾಗುತ್ತೆ. ಇದು ನನಗೆ ಎಲ್ಲಿದೆ ಈ ಈ ಟರ್ಮಲ್ಲಿ ಇಲ್ಲಿ ಕಂಡು ಬರ್ತಾ ಇದೆ ಈಕ್ವೇಷನ್ ಒನ್ನಲ್ಲಿ. ಹಾಗಾದರೆ ಸೊ ಯೂಸಿಂಗ್ ದಿಸ್, ನೋಡಿ ಯೂಸಿಂಗ್ ದಿಸ್ ಇನ್ ಈಕ್ವೇಷನ್ ಒನ್ ಅಂಥೇಳಿ ಆದಾಗ ಇಲ್ಲಿ ನಾನು ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ತೇನೆ. ಆವಾಗ ಏನಾಗ್ತದೆ, ನನಗೆ ಇಲ್ಲಿರುವಂಥದ್ರಲ್ಲಿ ವಿ ಒನ್ ಡ್ಯಾಶ್ ಅನ್ನೋದು ಹೊರಟೋಗುತ್ತೆ. ಹಾಗಾದರೆ ವಿ ಒನ್ ಡ್ಯಾಶ್ ಬದಲಿಗೆ ನಂಗೆ ಸಿಗುವಂಥದ್ದು ಏನಿದೆ, ಅದು ಎಮ್ ಒನ್ ಇಂಟು ಎಮ್ ಟು ಬೈ ಎಮ್ ಒನ್ ಇಂಟು ಸೈನ್ ಬೀಟಾ ಡಿವೈಡ್ ಬೈ ಸೈನ್ ಆಲ್ಫಾ ವಿ ಟು ಡ್ಯಾಶ್ ಇಂಟು ಕಾಸ್ ಆಲ್ಫಾ ಪ್ಲಸ್ ಎಮ್ ಟು ವಿ ಟು ಡ್ಯಾಶ್ ಕಾಸ್ ಬೀಟಾ ಈಸ್ ಈಕ್ವಲ್ಸ್ ಎಮ್ ಒನ್ ವಿ ಒನ್ ಅಂಥೇಳಿ ಕಂಡು ಬರುತ್ತೆ. ಇದನ್ನೇ ನಾನು ಮುಂದುವರಿಸಿದರೆ ಏನು ಸಿಗ್ತದೆ ಅನ್ನೋದನ್ನು ನೋಡಿ. ಇಲ್ಲಿ ನಾನು ಈ ಟರ್ಮಲ್ಲಿ ನೋಡ್ಬೋದು ನೀವು ಎಮ್ ಒನ್ ಮತ್ತು ಎಮ್ ಒನ್ ಕ್ಯಾನ್ಸಲ್ ಆಗುತ್ತೆ. ಹಾಗೆಯೇ ಸೊ ಈ ಎಮ್ ಟು ಮತ್ತು ವಿ ಟು ಡ್ಯಾಶ್ ಇವುಗಳನ್ನು ಕಾಮನ್ ತೆಗೆದ್ರೆ ಆವಾಗ ನನಗೆ ಸಿಗುವಂಥ ಒಂದು ಟರ್ಮ್ ಏನಿದೆ ಅಥವಾ ಈಕ್ವೇಷನ್ ಏನಿದೆ ಅದು ಹೀಗಿರುತ್ತೆ. ನೀವು ನೋಡ್ಬೋದು ಇಲ್ಲಿ, ಸೊ ಎಮ್ ಟು ಮತ್ತು ವಿ ಟು ಡ್ಯಾಶ್ ಕಾಮನ್ ತೆಗೆದಿದ್ದೇನೆ. ಅಂಥ ಸಮಯದಲ್ಲಿ ಬ್ರಾಕೆಟ್ನ ಒಳಗೆ ಉಳಿಯುವಂಥ ಒಂದು ಟರ್ಮ್ಸ್ ಏನಿದೆ, ಅದು ಒಂದು ಸೈನ್ ಬೀಟಾ ಇನ್ನೊಂದು ಕಾಸ್ ಆಲ್ಫಾ, ಹಾಗೆಯೇ ಪ್ಲಸ್ ಇಲ್ಲಿ ನನಗೆ ಉಳಿಯುವಂಥದ್ದು ಏನಿದೆ ಅದು ಕಾಸ್ ಬೀಟಾ ಮಾತ್ರ ಉಳಿಯುತ್ತೆ. ಡಿವೈಡ್ ಬೈ ಇಲ್ಲಿ ಎಲ್ಲಿ ಈ ಮೊದಲನೇ ಟರ್ಮಲ್ಲಿ ಡಿವೈಡ್ ಬೈ ಇಲ್ಲಿ ಏನಿದೆ ಸೈನ್ ಆಲ್ಫಾ ಅನ್ನುವಂಥದ್ದು ಒಂದಿದೆ. ಹಾಗೆಯೇ ಈ ಬದಿಯಲ್ಲಿ ನನಗೆ ಉಳಿಯುವಂಥದ್ದು ಎಮ್ ಒನ್ ಮತ್ತು ವಿ ಒನ್ ಮಾತ್ರ. ಹಾಗಾದರೆ ಈ ಈಕ್ವೇಷನನ್ನು ನಾನು ಸಾಲ್ವ್ ಮಾಡಿದರೆ ಆವಾಗ ನನಗೆ ಸಿಗುವಂಥದ್ದು ಏನಿದೆ ಅದು ವಿ ಟು ಡ್ಯಾಶ್ ಆಗಿರುತ್ತೆ. ಸೊ ವಿ ಟು ಡ್ಯಾಶ್ ಈಸ್ ಈಕ್ವಲ್ಸ್ ಏನು ಬರೀಬೋದು, ಎಮ್ ಒನ್ ಬೈ ಎಮ್ ಟು, ಇದು ಇಲ್ಲಿ ಮಾಸ್ ಟರ್ಮ್ ಆಗಿ ಅಪಿಯರ್ ಆಗುತ್ತೆ. ಸೊ ಎಮ್ ಟು ಎಮ್ ಒನ್ ಬೈ ಎಮ್ ಟು ಅಂಥೇಳಿ ಕಂಡು ಬರುತ್ತೆ. ಎಮ್ ಟು ಬೈ ಎಮ್ ಒನ್ ಎಮ್ ಒನ್ ಬೈ ಎಮ್ ಟು ಇಂಟು ನೋಡಿ ಇಲ್ಲಿ ವಿ ಒನ್ ಇದೆ ಅದನ್ನು ಲಾಸ್ಟಿಗೆ ಬರೀತಾನೆ ಮತ್ತು ಸೈನ್ ಆಲ್ಫಾ ಡಿವೈಡ್ ಬೈ ಇಲ್ಲಿ ಎಲ್ ಸಿ ಎಮ್ ತೊಗೊಂಡು ಸಾಲ್ವ್ ಮಾಡಿಕೊಂಡಾಗ ಸೈನ್ ಬೀಟಾ ಕಾಸ್ ಆಲ್ಫಾ ಪ್ಲಸ್ ಕಾಸ್ ಬೀಟಾ ಸೈನ್ ಆಲ್ಫಾ ಅನ್ನೋ ರೀತಿಯಲ್ಲಿ ಇದು ಇದೆ. ಹಾಗಾದರೆ ಇದಿಷ್ಟರ ಜೊತೆಗೆ ವಿ ಒನ್ ಅನ್ನೋದು ಕಾಣಿಸ್ಕೊಳ್ತಾ ಇದೆ. ಈ ಫಾರ್ಮುಲಾ ಏನಿದೆ ನಮಗಿಲ್ಲಿ ಕೆಳಗಡೆಯಲ್ಲಿರುವಂಥದ್ದು, ದಿಸ್ ಇಸ್ ಜಸ್ಟ್ ಲೈಕ್ ಸೈನ್ ಎ ಪ್ಲಸ್ ಬಿ ಇದ್ದ ರೀತಿಯಲ್ಲಿ ಇದೆ. ಹಾಗಾದರೆ ಯಾವ ರೀತಿಯಲ್ಲಿ ಬರೀಬೋದು, ಇದು ಸೈನ್ ಎ ಕಾಸ್ ಬಿ ಪ್ಲಸ್ ಕಾಸ್ ಎ ಸೈನ್ ಬಿ ರೀತಿಯಲ್ಲಿ ಕಂಡು ಬರುತ್ತೆ. ಹಾಗಾದರೆ ನಾನಿಲ್ಲಿ ಈ ಟರ್ಮ್ಸ್ನ ಬದಲಿಗೆ ಏನು ಬರೀಬೋದು ಅನ್ನೋದನ್ನು ನೋಡಿ, ವಿ ಟು ಡ್ಯಾಶ್ ಈಸ್ ಈಕ್ವಲ್ಸ್ ಎಮ್ ಒನ್ ಬೈ ಎಮ್ ಟು ಬ್ರಾಕೆಟ್ ಒಳಗೆ ಇದೆ, ಹಾಗೆಯೇ ಸೈನ್ ಆಲ್ಫಾ ನ್ಯೂಮರೇಟ್ರಲ್ಲಿ ಇದೆ, ಡಿನಾಮಿನೇಟ್ರಲ್ಲಿ ನಾನು ಬರೀಬೋದು ಸೈನ್ ಆಲ್ಫಾ ಪ್ಲಸ್ ಬೀಟಾ ಅಂಥೇಳಿ ಬರೀಬೋದು ಇಂಟು ವಿ ಒನ್ ಅಂಥೇಳಿ ಆಯಿತು. ಹಾಗಾದರೆ ಸೊ ಎರಡನೇ ಬಾಡಿದು ಏನು ವೆಲಾಸಿಟಿ ಇರುತ್ತೆ ಈ ಸಿಚುವೇಷನ್ನಲ್ಲಿ, ಈ ವೆಲಾಸಿಟಿ ಆ ವೆಲಾಸಿಟಿನ ನಾವೀಗ ಕಂಡುಹಿಡಿದ್ವಿ, ಅದು ವಿ ಟು ಡ್ಯಾಶ್ ಈಸ್ ಈಕ್ವಲ್ಸ್ ಅನ್ನೋ ಹಾಗೆ ನನಗೆ ಕಂಡು ಬರುತ್ತೆ. ಈ ಟರ್ಮ್ ಹೇಗಿದೆ ಅದು ನನಗೆ ವಿ ಟು ಡ್ಯಾಶನ್ನು ಕೊಡುತ್ತೆ. ಇದೇ ಒಂದು ಈಕ್ವೇಷನನ್ನು ನಾನು
ಈಕ್ವೇಷನ್ ಯಾವುದು ಇಲ್ಲಿ ಬಂದಿತ್ತು, ಎಲ್ಲಿ ಬಂದಿತ್ತು ಅಂತಂದರೆ ಈ ವಿ ಒನ್ ಅಂತ ಇಲ್ಲೇನು ಬಂದಿದೆ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡಾಗ, ಈ ಈಕ್ವೇಷನ್ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡಾಗ, ಫಾರ್ ಎಕ್ಸಾಂಪಲ್ ಇದನ್ನು ಈಕ್ವೇಷನ್ ಟೂ ಅಂತ ಕರೆಯೋಣ. ಹಾಗಾದರೆ ಈಕ್ವೇಷನ್ ಟೂವಲ್ಲಿ ಈಗ ಬಂದಂಥ ವಿ ಟು ಡ್ಯಾಶನ್ನು ಬಳಸಿದರೆ ವಿ ಟು ಡ್ಯಾಶ್ ಇಲ್ಲಿದೆ, ಹಾಗಾದರೆ ಸೊ ಈ ಜಾಗದಲ್ಲಿ ನನಗೆ ಬಂದಂಥ ರಿಸಲ್ಟನ್ನು ಅಪ್ಲೈ ಮಾಡಿದಾಗ ಏನಾಗ್ತದೆ ಅನ್ನೋದನ್ನು ನೋಡಿ. ಸೊ ನಾವು ವಿ ಒನ್ ಡ್ಯಾಶ್ ಈಸ್ ಈಕ್ವಲ್ಸ್ ಎಮ್ ಟು ಬೈ ಎಮ್ ಒನ್ ಇಂಟು ಸೈನ್ ಬೀಟಾ ಡಿವೈಡ್ ಬೈ ಸೈನ್ ಆಲ್ಫಾ ಇಂಟು, ಸೊ ವಿ ಟು ಡ್ಯಾಶ್ ಜಾಗಕ್ಕೆ ನಾನು ಎಮ್ ಒನ್ ಬೈ ಎಮ್ ಟು ಇಂಟು ಸೈನ್ ಆಲ್ಫಾ ಡಿವೈಡ್ ಬೈ ಸೈನ್ ಆಲ್ಫಾ ಪ್ಲಸ್ ಬೀಟಾ ಇಂಟು ವಿ ಒನ್ ಅಂಥೇಳಿ ಬರಿಬೋದು. ಹಾಗಿದ್ದರೆ ಸೊ ಇಲ್ಲಿ ನೀವು ಗಮನಿಸ್ಬೋದು ಎಮ್ ಒನ್ ಮತ್ತು ಎಮ್ ಒನ್ ಕ್ಯಾನ್ಸಲ್ ಆಯಿತು, ಹಾಗೆಯೇ ಎಮ್ ಟು ಮತ್ತು ಎಮ್ ಟು ಕ್ಯಾನ್ಸಲ್ ಆಯಿತು, ಸೈನ್ ಆಲ್ಫಾ ಮತ್ತು ಸೈನ್ ಆಲ್ಫಾ ಸಹ ಕ್ಯಾನ್ಸಲ್ ಆಗಿದೆ. ಹೀಗಿದ್ದ ಸಂದರ್ಭದಲ್ಲಿ ನನಗೆ ವಿ ಒನ್ ಡ್ಯಾಶ್ ಈಸ್ ಈಕ್ವಲ್ಸ್ ಉಳಿದಿರುವಂಥ ಟರ್ಮ್ಸ್ಗಳನ್ನು ಮಾತ್ರ ನಾನು ಬರೆದಾಗ ಸೈನ್ ಬೀಟಾ ಡಿವೈಡ್ ಬೈ ಸೈನ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಈ ವಿ ಒನ್ ಅನ್ನುವಂಥ ಟರ್ಮು ಇದರ ಜೊತೆಗೆ ಉಳ್ಕೊಳ್ಳುತ್ತೆ. ಅಲ್ಲಿಗೆ ನನಗೆ ಫೈನಲ್ಲಾಗಿ ಉಳಿದಂಥ ಎರಡು ಈಕ್ವೇಷನ್ಸು ಏನಿದೆ ಅದು ವಿ ಟು ಡ್ಯಾಶ್ ಮತ್ತು ವಿ ಒನ್ ಡ್ಯಾಶ್ ಇಂದ ಬರುವಂಥದ್ದು. ಈ ಎರಡು ವೆಲಾಸಿಟಿಯಿಂದ ನಾನು ಈ ಆಬ್ಜೆಕ್ಟ್ಸ್ಗಳ ಫೈನಲ್ ವೆಲಾಸಿಟಿ ಏನಿದೆ ಅನ್ನೋದನ್ನು ಕಂಡುಹಿಡ್ಕೊಳ್ಬೋದು. ವಿ ಒನ್ ಡ್ಯಾಶ್ ಮತ್ತು ವಿ ಟು ಡ್ಯಾಶ್ನ ವ್ಯಾಲ್ಯೂ ಏನು ಅನ್ನುವಂಥದ್ದನ್ನು ಕಂಡುಹಿಡಿಬೋದು. ಹೀಗೆಯೇ ನಾನು ಈ ಎನರ್ಜಿಯನ್ನು ಕಂಡುಹಿಡ್ಕೊಂಡಾಗ ಏನಾಗ್ತದೆ ಅನ್ನೋದನ್ನು ನೋಡಿ. ಸೊ ಇದೇ ರೀತಿಯಲ್ಲಿ ನನಗೆ ಎನರ್ಜಿಗೆ ಬರೆದುಕೊಳ್ತೇನೆ. ಸೊ ಟೋಟಲ್ ಕೈನೆಟಿಕ್ ಎನರ್ಜಿ, ಟೋಟಲ್ ಕೈನೆಟಿಕ್ ಎನರ್ಜಿ ಬಿಫೋರ್ ಕೊಲಿಷನ್ ಅದೆಷ್ಟು ಅನ್ನೋದನ್ನು ನಾನು ಯೋಚನೆ ಮಾಡಿದಾಗ ನೋಡಿ, ಇಲ್ಲಿ ಏನಾಗಿತ್ತು ಅಂತಂದರೆ ಈ ಒಂದು ಸಿಚುವೇಷನಲ್ಲಿ ಬಿಫೋರ್ ಕೊಲಿಷನ್ ನಾವು ಯೋಚನೆ ಮಾಡಿದಾಗ ಎಮ್ ಒನ್ ಮಾತ್ರ ಮೂವ್ ಆಗ್ತಾ ಇದೆ, ಎಮ್ ಟು ರೆಸ್ಟಲ್ಲಿ ಇದೆ, ಹಾಗಾದರೆ ಇದಕ್ಕೆ ಮಾತ್ರ ಕೈನೆಟಿಕ್ ಎನರ್ಜಿ ಇರುತ್ತೆ, ಇದಕ್ಕೆ ಯಾವುದೇ ಕೈನೆಟಿಕ್ ಎನರ್ಜಿ ಇರೋದಿಲ್ಲ. ಆದ ಕಾರಣ ನಾವೇನು ಬರೀಬೋದು, ಸೊ ಕೈನೆಟಿಕ್ ಎನರ್ಜಿ ಇನಿಷಿಯಲ್ ದಟ್ ಈಸ್ ಈಕ್ವಲ್ಸ್ ಹಾಫ್ ಎಮ್ ಒನ್ ವಿ ಒನ್ ಸ್ಕ್ವೇರ್ ಅಂಥೇಳಿ ಬರೀಬೋದು. ಎರಡನೇದಕ್ಕೆ ಯಾವುದೇ ಕೈನೆಟಿಕ್ ಎನರ್ಜಿ ಇರೋದಿಲ್ಲ. ಇಲ್ಲಿ ನಾವು ಕೈನೆಟಿಕ್ ಎನರ್ಜಿ ಅಂತ ಬಂದಾಗ ಇಲ್ಲಿ ನಮಗೆ ಎಕ್ಸ್ ಮತ್ತು ವೈ ಅನ್ನೋವಂಥದ್ದು ಮೀನಿಂಗ್ಲೆಸ್ ಆಗುತ್ತೆ, ಇದು ಸ್ಕೇಲಾರ್ ಕ್ವಾಂಟಿಟಿ ಆದ ಕಾರಣ. ಹಾಗೆಯೇ ಟೋಟಲ್ ಕೈನೆಟಿಕ್ ಎನರ್ಜಿ ಆಫ್ಟರ್ ಕೊಲಿಷನ್ ನಾನು ಯೋಚನೆ ಮಾಡಿದರೆ ಅಲ್ಲಿ ಸಿಗುವಂಥದ್ದೇನಿದೆ ಅಲ್ಲಿ ನೋಡಿ. ಇಲ್ಲಿ ಏನಾಗಿದೆ ಅಂತಂದರೆ ಸೊ ಫೈನಲ್ ಕೈನೆಟಿಕ್ ಎನರ್ಜಿ ಬಂದಾಗ ಆಫ್ಟರ್ ಕೊಲಿಷನ್ ವಿ ಒನ್ ಅಂತಂದರೆ ಎಮ್ ಒನ್ ಕೂಡ ಮೂವ್ ಆಗ್ತಾ ಇದೆ, ಹಾಗೆಯೇ ಎಮ್ ಟು ಕೂಡ ಮೂವ್ ಆಗ್ತಾ ಇದೆ, ಇವೆರಡಕ್ಕೂ ಸಹ ಕೈನೆಟಿಕ್ ಎನರ್ಜಿ ಇರುತ್ತೆ. ಅದನ್ನು ನಾನು ಬರೆದುಕೊಂಡಾಗ ಏನು ಸಿಗುತ್ತೆ ಅಂತಂದರೆ, ಸೊ ಫೈನಲ್ ಕೈನೆಟಿಕ್ ಎನರ್ಜಿ ಆಫ್ ದ ಸಿಸ್ಟಮ್ ಈಸ್ ಈಕ್ವಲ್ಸ್ ಹಾಫ್ ಎಮ್ ಒನ್ ವಿ ಒನ್ ಡ್ಯಾಶ್ ಸ್ಕ್ವೇರ್ ಪ್ಲಸ್ ಹಾಫ್ ಎಮ್ ಟು ವಿ ಟು ಡ್ಯಾಶ್ ಸ್ಕ್ವೇರ್ ಅಂಥೇಳಿ ಬರೆದುಕೊಳ್ಬೋದು. ಅಲ್ಲಿಗೆ ಸೊ ನನಗೆ ಎರಡು ಈಕ್ವೇಷನ್ ಸಿಕ್ಕಿದರೆ, ಟೋಟಲ್ ಕೈನೆಟಿಕ್ ಎನರ್ಜಿ ಬಿಫೋರ್ ಕೊಲಿಷನ್ ಮತ್ತು ಟೋಟಲ್ ಕೈನೆಟಿಕ್ ಎನರ್ಜಿ ಆಫ್ಟರ್ ಕೊಲಿಷನ್. ಈಗ ನಾವು ನೋಡುವಂಥದ್ದು ಬಹಳ ಕೇರ್ಫುಲ್ಲಾಗಿ ಇರಬೇಕು. ಇಲ್ಲಿ ಮೊದಲನೇ ಒಂದು ಸಿಚುವೇಶನ್ ಏನು ಅಂತಂದರೆ ಎಲಾಸ್ಟಿಕ್ ಕೊಲಿಷನ್ ಅನ್ನುವಂಥ ಒಂದು ಕಂಡೀಷನ್, ನೋಡಿ ಎಲಾಸ್ಟಿಕ್ ಕೊಲಿಷನ್ ಅಂತಂದರೆ ನಾವು ಯಾವಾಗ ಹೇಳ್ತೇವೆ, ಸೊ ಇದರ ಟೋಟಲ್ ಮೊಮೆಂಟಮ್ ಏನಿದೆ, ಟೋಟಲ್ ಮೊಮೆಂಟಮ್ ಇದು ಕಾನ್ಸ್ಟೆಂಟಾಗಿದ್ದರೆ ಜೊತೆಗೆ ನೋ ಲಾಸ್ ಆಫ್ ಕೈನೆಟಿಕ್ ಎನರ್ಜಿ ಇತ್ತು ಅಂತಂದರೆ ಅದನ್ನು ಎಲಾಸ್ಟಿಕ್ ಕೊಲಿಷನ್ ಅಂಥೇಳಿ ಕರೀತೇವೆ. ಎರಡನೇದು ಇನ್ನೊಂದು ಸಂದರ್ಭ ಬರುತ್ತೆ. ಎರಡನೇ ಸಂದರ್ಭದಲ್ಲಿ ಅಂದರೆ ಇಲ್ಲಿ ನಾವು ಇನ್ನೂ ಒಂದು ನೋಡ್ಬೋದು, ಈ ಥರ ಆಯಿತು ಅಂತಾದಾಗ ಕನ್ಕ್ಲೂಷನ್ ಏನು ಬರೀಬೋದು ನಾವು ನೋಡಿ, ಟೋಟಲ್ ಮೊಮೆಂಟಮ್ ಕಾನ್ಸ್ಟೆಂಟ್ ಆಗಿದೆ ಅಂತಂದರೆ ಅದು ಇದ್ದಷ್ಟೇ ಇದೆ, ಅದು ಬಿಫೋರ್ ಕೊಲಿಷನ್ ಏನಿದೆ, ಟೋಟಲ್ ಮೊಮೆಂಟಮ್ ಬಿಫೋರ್ ಕೊಲಿಷನ್ ಬಿಫೋರ್ ದಟ್ ಈಸ್ ಈಕ್ವಲ್ಸ್ ಟೋಟಲ್ ಮೊಮೆಂಟಮ್ ಆಫ್ಟರ್ ಕೊಲಿಷನ್ ಆಗಿರುತ್ತೆ, ಇದು ಒಂದು. ಜೊತೆಗೇ ಇಲ್ಲಿ ನಾವು ನೋಡಿದಾಗ ಕೈನೆಟಿಕ್ ಎನರ್ಜಿ ಇನಿಷಿಯಲ್ ಮಸ್ಟ್ ಬಿ ಈಸ್ ಈಕ್ವಲ್ಸ್ ಕೈನೆಟಿಕ್ ಎನರ್ಜಿ ಫೈನಲ್ ಕೂಡ ಆಗಿರುತ್ತೆ. ಹಾಗಾದರೆ ಇದು ಎಲಾಸ್ಟಿಕ್ ಕೊಲಿಷನ್ನಿಗಿರುವಂಥ ಒಂದು ಕನ್ಕ್ಲೂಷನ್ನು, ಡೆಫಿನೇಷನ್ನು. ಹಾಗೆಯೇ ಎರಡನೇ ಒಂದು ಸಿಚುವೇಷನ್ನ ನೋಡಿದಾಗ ಇದು ಇನ್ಎಲಾಸ್ಟಿಕ್ ಕೊಲಿಷನ್ ಆಗಿದೆ, ಸೊ ಇನ್ಎಲಾಸ್ಟಿಕ್ ಕೊಲಿಷನ್. ಹಾಗಾದರೆ ಇನ್ಎಲಾಸ್ಟಿಕ್ ಕೊಲಿಷನ್ ನಮಗೇನನ್ನು ತಿಳಿಸುತ್ತೆ ಅಂತಂದರೆ, ಇಲ್ಲಿ ಟೋಟಲ್ ಮೊಮೆಂಟಮ್ ಏನಿದೆ
ಅದು ಮತ್ತೊಮ್ಮೆ ಕಾನ್ಸ್ಟೆಂಟ್ ಇರುತ್ತೆ, ಮತ್ತೊಮ್ಮೆ ಕಾನ್ಸ್ಟೆಂಟ್ ಇದೆ. ಬಟ್ ಲಾಸ್ ಆಫ್ ಕೈನೆಟಿಕ್ ಎನರ್ಜಿ ಇರುತ್ತೆ. ಲಾಸ್ ಆಫ್ ಕೈನೆಟಿಕ್ ಎನರ್ಜಿ ಅಂದರೆ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಬರಿತೀನಿ ನಾನು. ಸೊ ಪಿ ಬಿಫೋರ್ ಅಂದರೆ ಟೋಟಲ್ ಮೊಮೆಂಟಮ್ ಬಿಫೋರ್ ಕೊಲಿಷನ್ ಇಸ್ ಈಕ್ವಲ್ಸ್ ಟೋಟಲ್ ಮೊಮೆಂಟಮ್ ಆಫ್ಟರ್ ಕೊಲಿಷನ್. ಇದು ಟ್ರೂ ಆಗಿರುತ್ತೆ. ಬಟ್ ಕೈನೆಟಿಕ್ ಎನರ್ಜಿ ಇನಿಷಿಯಲ್ ಏನಿದೆ ಅದು ಫೈನಲ್ಗಿಂತ ಜಾಸ್ತಿ ಇರುತ್ತೆ, ಅಥವಾ ಫೈನಲ್ ಕೈನೆಟಿಕ್ ಎನರ್ಜಿ ಈಸ್ ಲೆಸ್ ದ್ಯಾನ್ ಇನಿಷಿಯಲ್ ಕೈನೆಟಿಕ್ ಎನರ್ಜಿ. ಇದರ ಅರ್ಥ ಏನಪ್ಪ ಅಂತಂದರೆ ದೆರ್ ಈಸ್ ಲಾಸ್ ಆಫ್ ಕೈನೆಟಿಕ್ ಎನರ್ಜಿ. ಹಾಗಾದರೆ ಎನರ್ಜಿಯಲ್ಲಿ ಸ್ವಲ್ಪ ಲಾಸ್ ಆಗಿದೆ, ಹಾಗಾದರೆ ಈ ಲಾಸ್ ಎಲ್ಲಿಗೆ ಹೋಗುತ್ತೆ ಅಂಥೇಳಿ. ಸೊ ಡ್ಯೂರಿಂಗ್ ಕೊಲಿಷನ್ ಏನಾಗ್ಬೋದು ಅಂತಂದರೆ, ಸೊ ಕೊಲಿಷನ್ ಆಗುವಂಥ ಸಂದರ್ಭದಲ್ಲಿ ದೆರ್ ಈಸ್ ಲಾಸ್ ಆಫ್ ಎನರ್ಜಿ ಇನ್ ಮೆನಿ ವೇಸ್. ಮೊದಲನೇದು ಯಾವುದು ಅಂತಂದರೆ ಈ ಹೀಟ್ ಉತ್ಪತ್ತಿ ಆಗ್ಬೋದು, ಕೊಲಿಷನ್ ಆಗಬೇಕಾದ್ರೆ ಹೀಟ್ ಉತ್ಪತ್ತಿ ಆಗ್ಬೋದು, ಅಥವಾ ಸೌಂಡ್ ಬರ್ಬೋದು. ಹೀಗೆ ಸಾಕಷ್ಟು ರೀತಿಯಲ್ಲಿ ಎನರ್ಜಿ ಲಾಸ್ ಆಗಿರುವಂಥ ಒಂದು ಚಾನ್ಸಸ್ಗಳು ಇಲ್ಲಿ ಇರ್ತವೆ. ಹಾಗಾದರೆ ಸೊ ಲಾಸ್ ಇನ್ ಎನರ್ಜಿ ಎಷ್ಟು, ಲಾಸ್ ಇನ್ ಕೈನೆಟಿಕ್ ಎನರ್ಜಿ ಎಷ್ಟು ಅಂಥೇಳಿ ನಾವು ನೋಡಿದ್ರೆ, ಲಾಸ್ ಇನ್ ಕೈನೆಟಿಕ್ ಎನರ್ಜಿ ಎಷ್ಟು ಅಂಥೇಳಿ ನೋಡಿದರೆ ಅದನ್ನು ನಾವು ಡೆಲ್ಟಾ ಕೆ ಅಂಥೇಳಿ ಬರೆದುಕೊಳ್ತೇವೆ. ಅದು ಕೆ ಐ ಮೈನಸ್ ಕೆ ಎಫ್ ಅಂಥೇಳಿ ಬರೀಬೋದು. ನೋಡಿ ಇಲ್ಲಿ ನಮಗೆ ಡೆಲ್ಟಾ ಕೆ ಈಸ್ ಈಕ್ವಲ್ಸ್ ಹಾಫ್, ನೋಡಿ ಇಲ್ಲಿ ಇದ್ದಿದ್ದು ಕೆ ಐ ಇತ್ತಲ್ಲ ಅದು ಹಾಫ್ ಎಮ್ ಒನ್ ವಿ ಒನ್ ಸ್ಕ್ವೇರ್ ಆಗಿದೆ, ಮೈನಸ್ ಹಾಫ್ ಎಮ್ ಒನ್ ವಿ ಒನ್ ಡ್ಯಾಶ್ ಸ್ಕ್ವೇರ್ ಮೈನಸ್ ಹಾಫ್ ಎಮ್ ಟು ವಿ ಟು ಡ್ಯಾಶ್ ಸ್ಕ್ವೇರ್ ಅಂಥೇಳಿ ಕಂಡುಬರುತ್ತೆ ಅಲ್ಲಿಗೆ. ಸೊ ಇದಿಷ್ಟು ಈಕ್ವೇಷನ್ಸಲ್ಲಿ ನನಗೆ ಬರುವಂಥ ಕೆಲವು ಟರ್ಮ್ಸ್ಗಳು ಗೊತ್ತಿದ್ದ ಸಂದರ್ಭದಲ್ಲಿ ಎಷ್ಟು ಲಾಸ್ ಆಗಿದೆ ಕೈನೆಟಿಕ್ ಎನರ್ಜಿ ಅನ್ನೋದನ್ನು ಕಂಡುಹಿಡಿಬೋದು. ಮತ್ತು ಈ ಲಾಸ್ ಆಗಿದಂಥ ಎನರ್ಜಿ ನಮಗೆ ಗೊತ್ತಿರಬೇಕು, ಇದು ಯಾವ್ಯಾವ ಫಾರಮಲ್ಲಿ ಲಾಸ್ ಆಗಿದೆ, ಹೀಟ್ ಮತ್ತು ಸೌಂಡ್ ಈ ರೀತಿಯಲ್ಲಿ ಈ ಎನರ್ಜಿ ಲಾಸ್ ಆಗಿದೆ ಕೊಲಿಷನಲ್ಲಿ ಅನ್ನೋದನ್ನು ಅರ್ಥ ಮಾಡಿಕೊಳ್ಬೋದು.